ನಮಸ್ಕಾರ ಪ್ರೀತಿ ವೀಕ್ಷಕರೇ, ಥಂಬ್ನೇಲಲ್ಲಿ ನೋಡಿದ್ದೀರಾ? ಎಸ್, ಮನೆಯಲ್ಲಿ ಜೀವ ಅಂತಂದ್ರೆ ಎಲ್ಲರಿಗೂ ಇಷ್ಟ. ಯಾವ ಜೀವವೂ ಬಹಳ ಅತಿ ಅತ್ಯಂತ ಅತ್ಯಂತ ಅತ್ಯ ಅಮೂಲ್ಯ. ಜೀವವೇ ಅಮೂಲ್ಯ. ಆ ಒಂದು ಜೀವಕ್ಕೆ ಬೆಳೀತಾ 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 ಒಂದು ಮಣ್ಣಿನ ಮುದ್ದೆ ಶಿಲ್ಪ ಆಗೋ ತನಕ ತುಂಬ ಕೌಶಲ್ಯಗಳನ್ನ ಪಡೆಯುತ್ತೆ, ಹಾಗೆ ತುಂಬ ಅನುಭವವನ್ನು ಪಡೆಯುತ್ತೆ. ಹಾಗೆ ಅದಕ್ಕೆ ಕುಟುಂಬದಲ್ಲಿ ಸಮಾಜದಲ್ಲಿ ಒಂದು ಬೆಲೆ ಬರ್ತಾ ಹೋಗುತ್ತೆ. ಆ ಬೆಲೆಯನ್ನು ಈ ಜಗತ್ತಿನ ಯಾವ ವಿಮಾ ಕಂಪನಿ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ, ತುಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ವ್ಯಕ್ತಿ ಏನು ಸಂಪಾದಿಸಿ ತರ್ತಾ ಇದ್ದ, ಈ ಸಂಪಾದನೆಯನ್ನ ತರುವಂತಹ ವ್ಯಕ್ತಿ ಅಥವಾ ಸಂಪಾದನೆ ಮಾಡಬಲ್ಲಂತಹ ವ್ಯಕ್ತಿ, ಮುಂದಿನ ಬದುಕಿಗೆ ದಾರಿಯಾಗುವ ಬಲ್ಲಂತಹ ವ್ಯಕ್ತಿ ಇಲ್ಲ ಅಂತ ಅಂದಾಗ ಏನು ನಷ್ಟ ಆಗುತ್ತೆ ಕುಟುಂಬಕ್ಕೆ, ಕುಟುಂಬದ ಆರ್ಥಿಕತೆಗೆ, ಅಂತದನ್ನ ಭರಿಸೋದಕ್ಕಾಗಿ ಇರೋದು ಜೀವ ವಿಮೆ. ಈ ಜೀವ ವಿಮೆ ತುಂಬಾ ಸರಿ ಮಿಸ್ಇಂಟರ್ಪ್ರಿಟೇಷನ್, ತಪ್ಪು ತಿಳುವಳಿಕೆಗೆ, ತಪ್ಪು ಮಾಹಿತಿಗೆ ಕಾರಣ ಆಗಿದೆ ಈ ಸಮಾಜದಲ್ಲಿ. ಯಾಕೆ ಅಂದರೆ ತುಂಬ ಜನ ಅಂದ್ಕೊಳ್ತಾರೆ, ಜೀವ ವಿಮೆ ಮಾಡಿಸಿದ ತಕ್ಷಣ ಓ ನನ್ನ ಸಾವನ್ನು ಇವರು ಬಯಸ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ ನನ್ನ ಸಾವನ್ನು ಬಯಸ್ತಾರೆ ಅನ್ನುವ ಒಂದು ತಪ್ಪು ತಿಳುವಳಿಕೆ, ಒಂದು ವಿಷಾದ ಆ ಜೀವ ವಿಮೆ ಮಾಡಿಸಿಕೊಂಡ ವ್ಯಕ್ತಿಗೆ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಹೆಚ್ಚಿನ ಸರಿ ಹಾಗೆ ಆಗುತ್ತೆ ಕೂಡ. ತುಂಬ ಸರಿ ಇವತ್ತು ಈ ಮನಿ ಮೈಂಡೆಡ್, ಧನದಾಹ ಜಾಸ್ತಿ ಆದ ಹಾಗೆ ಈ ತರಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದರಿಂದಾಗಿ ಮನುಷ್ಯನಿಗೆ ಸಹಜವಾಗಿ ಹಾಗನ್ಸೋದು ಸಹಜ. ಸೊ ಇಂತಹ ವಿಷಯನ ಪಕ್ಕಕ್ಕಿಟ್ಟು ವಾಸ್ತವಿಕವಾಗಿ ಬುದ್ಧಿಯಿಂದ ಯೋಚನೆ ಮಾಡಿದಾಗ ಒಬ್ಬ ಸಂಪಾದನೆ ಮಾಡುವಂತಹ ವ್ಯಕ್ತಿ, ಈಗ ಉದಾಹರಣೆಗೆ ಹೇಳೋದಾದರೆ, ಮೊನ್ನೆ ಒಬ್ಬ ಯೂಟ್ಯೂಬರ್ ರಮ್ಯಾ ಜಗತ್ ಹೇಳ್ತಾ ಇದ್ರು, ನನ್ನ ನಂತರ ನನ್ನ ತಾಯಿ ಮತ್ತೆ ಮಗನಿಗೇನು ಆಗಬಾರ್ದು, ಹಾಗಾಗಿ ನಾನೆಲ್ಲೋ ಬಾಡಿಗೆ ಮನೆಯನ್ನ, ಬಾಡಿಗೆ ನಿರಂತರ ಬಾಡಿಗೆ ಬರೋ ಥರ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಮಾಡ್ಕೊಟ್ಟಿದ್ದೀನಿ, ಬಾಡಿಗೆ ಬರೋ ಥರ ಸ್ವಂತ ಮನೆ ಮಾಡಿದ್ದೀನಿ ಅಂತ ಹೇಳಿದ್ರು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ತಾನು ಪ್ರೀತಿಸುವ ಜೀವಗಳಿಗೆ ತನ್ನಂತರ ತನಗೆ ಯಾವುದೋ ಮೊಮೆಂಟಲ್ಲಿ ಏನಾಗ್ಬಿಡ್ಬೋದು, ಓ ನನಗೂ ಅಷ್ಟೇ ಸರಿ ಅನಿಸುತ್ತೆ, ನನಗೇನಾದರೂ ಆದರೆ ನಮ್ಮ ಮನೆಯವ್ರ ಪರಿಸ್ಥಿತಿ ಏನಪ್ಪ, ಹಾಗಾಗಿ ನಾನು ಆಸ್ ಸೂನ್ ಆಸ್ ನನ್ನ ಅರ್ನಿಂಗ್ ಶುರು ಆದ ತಕ್ಷಣ ಒಂದಷ್ಟು ಇನ್ಶೂರೆನ್ಸನ್ನು ಮಾಡಿಸ್ಕೊಬೇಕು. ಯಾರಿಗೆ? ಬೇರೆ ಯಾರಿಗೂ ಅಲ್ಲ, ನನಗೆ. ಯಾರಿಗೆ ಗೊತ್ತು ಏನೋ ಆಕ್ಸಿಡೆಂಟ್ ಆಗೋಯ್ತು, ಬರ್ತಿದ್ದೀನಿ ಅದಕ್ಕೇನೆ. ಎಸ್, ಏನೋ ಟೂ ವೀಲರಲ್ಲಿ ಹೋಗ್ತಿರ್ತೀನಿ, ಕಾರಲ್ಲಿ ಹೋಗ್ತಿರ್ತೀನಿ, ಎಲ್ಲೋ ಯಾರದೋ ಜೊತೆಗೆ ಹೋಗ್ತಿರ್ತೀನಿ, ಬಸ್ಸಲ್ಲಿ ಹೋಗ್ತಿರ್ತೀನಿ, ಟ್ರೈನಲ್ಲಿ ಹೋಗ್ತಿರ್ತೀನಿ, ಇನ್ನೇನೋ ಆಗೋಗುತ್ತೆ, ಭೂಕಂಪ ಆಗ್ಬೋದು ಅಥವಾ ಮನೆಯೇ ಕುಸಿದು ಹೋಗ್ಬಿಡ್ಬೋದು, ಏನೂ ಆಗ್ಬೋದು. ಈ ಜಗತ್ತಲ್ಲಿ ಯಾವುದು ಶಾಶ್ವತ ಮತ್ತು ನಿಶ್ಚಿತ ಅಂತ ಇಲ್ಲ. ಬದಲಾವಣೆ ಮತ್ತು ಅನಿಶ್ಚಿತತೆ ಬದುಕಿನ ಭಾಗ. ಇಂಥ ಸಂದರ್ಭದಲ್ಲಿ ಅಯ್ಯಪ್ಪ ನಾಳೆ ನನ್ನ ಮಗನಿಗೆ ಏನಾದರೂ ಆಗ್ಬಿಟ್ನ, ಏನಾದರೂ ಬೇಕಾದರೆ ನಾನಿಲ್ಲ ಅಂತಂದರೆ ಯಾರು ಪೂರೈಸೋದು, ಅಥವಾ ನಮ್ಮ ಮನೆಯವ್ರಿಗೆ ಏನಾದರೂ ಬೇಕಾದರೆ ಯಾರು ನೋಡ್ಕೋತಾರೆ, ಸೊ ನನಗೆ ನಾನು ಇನ್ಶೂರೆನ್ಸ್ ಮಾಡ್ಕೋಬೇಕು ಅಂತ ಪ್ರೀತಿ ಇರುವ, ಕಾಳಜಿ ಇರುವ ಎಲ್ಲ ವ್ಯಕ್ತಿಗಳು, ಜವಾಬ್ದಾರಿ ಇರುವ ವ್ಯಕ್ತಿಗಳು ಯೋಚನೆ ಮಾಡಿ ಮಾಡ್ತಾರೆ. ಅದರಲ್ಲಿ ತಪ್ಪಿರೋದಿಲ್ಲ. ಹಾಗಂತ ಅವರ ಬಗ್ಗೆ ಪ್ರೀತಿ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂದರೆ ಅದು ಅವರ ಸುತ್ತಲಿನ ವರ ಸಮಸ್ಯೆ. ಆದರೆ ನಿಜವಾಗ್ಲೂ ಒಬ್ಬ ಕುಟುಂಬದಲ್ಲಿ ವ್ಯಕ್ತಿ ಜೀವ ವಿಮೆ ಮಾಡಿಸೋದು ಬಹಳ ಮುಖ್ಯ. ಯಾಕಂದರೆ ಯಾವ ಜೀವಕ್ಕೂ ಆರ್ಥಿಕವಾಗಿ ಒಂದು ಬೆಲೆ ಅನ್ನೋಕ್ಕಿಂತ ಒಂದು ತುಂಬುವಿಕೆ ಮಾಡ್ಬೋದೇ ಹೊರತಾಗಿ ಆ ಜೀವವನ್ನು ತಂದು ತುಂಬೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಅಮೂಲ್ಯ. ಸೊ ಇಂಥ ಸಂದರ್ಭದಲ್ಲಿ ನೀವು ಜೀವ ವಿಮೆ ಮಾಡಿಸಿದ್ದೀರಾ, ಆಕ್ಸಿಡೆಂಟ್ ಆಗಿದೆ, ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು, ತಕ್ಷಣ ಹೇಗೆ ವಾಹನ ವಿಮೆಗೆ ನೀವು ಏನು ಫೋನ್ ಮಾಡಿ ಕರೆಸಿ ಎಸ್ಟಿಮೇಷನ್ ಎಲ್ಲ ಮಾಡಿಸ್ತೀರಾ, ಅದೇ ಥರ
ನಿಮ್ಮ ಜೀವ ವಿಮೆ ಯಾರಿಂದ ಜೀವ ವಿಮೆ ತೆಗೆದುಕೊಂಡಿದ್ದೀರಾ, ಯಾವ ಕಂಪನಿಯಿಂದ ಜೀವ ವಿಮೆ ತೆಗೆದುಕೊಂಡಿದ್ದೀರಾ, ಆ ಕಂಪನಿಗೆ ಇಮ್ಮಿಡಿಯೇಟ್ ಆಗಿ ಮಾಹಿತಿಯನ್ನ ಕೊಡಬೇಕು. ಇಮ್ಮಿಡಿಯೇಟ್ ಆಗಿ ಮಾಹಿತಿಯನ್ನ ಕೊಟ್ಟ ನಂತರ ಅವರು ಬರ್ತಾರೆ, ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಸ್ಥಳ ಮಹಜರು ಅಂತ ಏನು ರಿಪೋರ್ಟ್ ಮಾಡಿರ್ತಾರೆ. ಡೆತ್ ಗೀತಲ್ಲ ಆದರೆ ಪೊಲೀಸ್ ರಿಪೋರ್ಟ್ ಇರುತ್ತೆ, ಅದನ್ನ ತಗೊಂಡೋಗ್ತಾರೆ, ಅವರು ಬಂದು ರಿಪೋರ್ಟ್ ಮಾಡ್ತಾರೆ. ಒಂದ್ ವೇಳೆ ಗಾಯ ಆಯ್ತು, ಏನೋ ಸಿವಿಯರ್ ಡ್ಯಾಮೇಜ್ ಆಯ್ತು, ಡಿಸೇಬಿಲಿಟಿ ಇಲ್ಲಿ ಬರುತ್ತೆ. ಜೀವ ವಿಮೆಯಲ್ಲಿ ಒಂದು ಕ್ಲಾಸ್ ಬಂದೇ ಬರುತ್ತೆ, ಅದರಲ್ಲೂ LIC ನಲ್ಲಂತೂ ತುಂಬಾ ಪ್ರಾಂಪ್ಟ್ ಆಗಿ ಸರ್ವಿಸ್ ಇದೆ. ನೀವು ಅದರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಜೀವ ವಿಮೆ ಅಂತಂದ್ರೆ ಏನೋ ದೀರ್ಘಾವಧಿ ಅಕಾಲಿಕ ಮರಣ ಆದಾಗ ಆ ವ್ಯಕ್ತಿಗೆ ಕೊಡುವಂಥದ್ದು ವಿಮೆ. ಸೊ ಇಂಥ ಸಂದರ್ಭದಲ್ಲಿ ಈ ಅಕಾಲಿಕ ಮರಣ ಹೌಸ್ ಕಚ್ಚಿ ಸತ್ತೋದ್ರೆ ಅಥವಾ ಕೆಲವೊಂದು ಕ್ಲಾಸ್ ಇಲ್ಲ ಅಂತಂದ್ರೆ ನಿಮ್ಗೆ ಪ್ರೈವೇಟ್ ಇನ್ಶೂರೆನ್ಸ್ ಅಲ್ಲಿ ಏನು ಸಿಗೋದಿಲ್ಲ. ಉದಾಹರಣೆಗೆ ಇಲ್ಲೇ ಮೈಸೂರು ಜಿಲ್ಲೆಯಲ್ಲೇ ಒಂದು ಪ್ರಕರಣ ಆಗಿದೆ ಒಂದೆರಡು ವರ್ಷದಲ್ಲಿ, ಗೊತ್ತಾಯ್ತಾ? ಏನಂದ್ರೆ 40 ಲಕ್ಷದ ವಿಮೆಯನ್ನ ಪ್ರೈವೇಟ್ ಇಂದನೂ ತಗೊಂಡಿದ್ದಾರೆ ಆ ವ್ಯಕ್ತಿ, LIC ಇಂದನೂ ತಗೊಂಡಿದ್ದಾರೆ. ಈ ವ್ಯಕ್ತಿ ಏನ್ ಮಾಡಿದ್ದಾರೆ, ಅವ್ರು ಬೆಂಗಳೂರಲ್ಲಿ ಕೆಲಸ ಮಾಡೋದು, ಹಳ್ಳಿಗೆ ಬಂದಿದ್ದಾರೆ. ಹಳ್ಳಿಗೆ ಬಂದಾಗ ಮನ್ಕೊಂಡಿದ್ದಾರೆ ರಾತ್ರಿ ಹಾವು ಕಚ್ಚಿ ಆ ವ್ಯಕ್ತಿ ತೀರ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರೈವೇಟ್ ಅವರು ಇಲ್ಲ ಇಲ್ಲ, ಇದು ನಮ್ಮ ಕ್ಲಾಸ್ ಅಲ್ಲಿ ಇಲ್ಲೋದ್ರಿಂದ ನಾವು 1 ರೂಪಾಯಿಯೂ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ LIC 40 ಲಕ್ಷನು ಕೊಟ್ಟಿದೆ, ಅದು ನಾನು ಹೇಳ್ತಿರೋದು. ಸೊ ಈ ತರ ನೀವು ವಿಮೆ ಕ್ಲಾಸ್ಗಳನ್ನ ನೋಡಿ ತಗೊಂಡಿದ್ರೆ ಆಕ್ಸಿಡೆಂಟ್ ಆದ ತಕ್ಷಣ, ಆಕ್ಸಿಡೆಂಟ್ ಅಂದ್ರೆ ಬರೀ ವಾಹನ ಮಾತ್ರ ಅಲ್ಲ ಅಪಘಾತ, ಅಕಾಲಿಕ ಮರಣ, ಅದು ಸುಸೈಡ್ ಅಟೆಂಪ್ಟ್ ಇಂದ ಸುಸೈಡ್ ಇಂದ ಹಿಡಿದು ಎಲ್ಲ ಕವರ್ ಆಗುತ್ತೆ. ನೀವು ಯಾವ್ಯಾವ ಕ್ಲಾಸ್ ಅಲ್ಲಿ ವಿಮೆಯನ್ನ ತೆಗೆದುಕೊಂಡಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನೀವು ಆ ತರ ಅಕಾಲಿಕ ಮರಣ ಆದ ತಕ್ಷಣ ಪೋಸ್ಟ್ ಮಾರ್ಟಮ್ ಮಾಡಿದ ತಕ್ಷಣ ನೀವು ತಗೊಂಡೋಗಿ ಇನ್ಶೂರೆನ್ಸ್ ಕಂಪ್ನಿಗೆ ಕೊಡಬೇಕಾಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಥವಾ ಡಿಸೇಬಿಲಿಟಿ ರಿಪೋರ್ಟ್, ಆಕ್ಸಿಡೆಂಟ್ ಡೆತ್ ಆ್ಯಂಡ್ ಡಿಸೇಬಿಲಿಟಿ ಅಂತ ಬರುತ್ತೆ. ಈ ಡಿಸೇಬಿಲಿಟಿ ಇದ್ರಂತೂ ನಿಮಗೆ LIC ಇಂದ ಬಹಳಷ್ಟು ಸೌಲಭ್ಯಗಳು ಸಿಗ್ತವೆ, ಅದನ್ನು ಕ್ಲೈಮ್ ಮಾಡ್ಕೋಬೇಕಾಗುತ್ತೆ. ನೀವು ಇಂಥ ಸಂದರ್ಭದಲ್ಲಿ ತಕ್ಷಣ ಇನ್ಫಾರ್ಮೇಷನ್ ಮಾಡಿದ್ರೆ ಯಾವುದೇ ಮಿಸ್ಗೈಡೆನ್ಸ್ ಇಲ್ಲದೆ ಏನೂ ತೊಂದರೆ ಇಲ್ಲದೆ ನಿಮಗೆ ಬರಬೇಕಾದಂತಹ ಯಾವ ಮೊತ್ತ ಇದೆ ಅದು ಸುಲಭವಾಗಿ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ನೀವು ಆಕ್ಸಿಡೆಂಟ್ ಆಗಿ ಬೆಡ್ ರಿಡನ್ ಆಗಿ ಒಂದು 8-10 ತಿಂಗಳನೋ 8-10 ವರ್ಷನೋ ಇರ್ತೀರಾ ಅಂತಂದ್ರೂ LIC ವಿಲ್ ಪೇ. ಆ ಅಮೌಂಟಿಗೆ ತಕ್ಕಂತೆ ನೀವು ತಿಂಗಳ ಕೇಳ್ತಿರೋ, 3 ತಿಂಗಳ ಕೇಳ್ತಿರೋ, 6 ತಿಂಗಳ ಕೇಳ್ತಿರೋ, ವರ್ಷಕ್ಕೊಂದ್ಸರಿ ಕೇಳ್ತಿರೋ, ಹೇಗೆ ನೀವು ಅದನ್ನು ಡಿಮ್ಯಾಂಡ್ ಮಾಡ್ತೀರಾ ಆ ಪರಿಸ್ಥಿತಿಗೆ ತಕ್ಕಂತೆ LIC ಕೊಡುತ್ತೆ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ಈ ತರ ನೀವು ಪ್ರೊಸೆಸ್ ಇರುತ್ತೆ, ನೀವು ಕ್ಲೈಮ್ ಪ್ರೊಸೆಸ್. ಅದ್ರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಾಲಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಯೂಶ್ವಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ಮೊದಲನೇ ಪೇಜು, ಆಮೇಲೆ ಇನ್ಶೂರೆನ್ಸ್ ಏನು ಬಾಂಡ್ ಇರುತ್ತಲ್ಲ ಅದ್ರ ಕಾಪಿ, ಜೊತೆಗೆ ಅದೇ ಪೋಸ್ಟ್ ಮಾರ್ಟಮ್ ಅಥವಾ ಡಿಸೇಬಿಲಿಟಿ ರಿಪೋರ್ಟ್, ಪೊಲೀಸ್ ರಿಪೋರ್ಟ್, ಇದೆಲ್ಲ 4-5 ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಇದನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಅಕೌಂಟಿಗೆ ನಿಮ್ಮ ಅಮೌಂಟ್ ಬರುತ್ತೆ. ಇದು ಜೀವ ವಿಮೆಯನ್ನು ಅಪಘಾತ ಆದಾಗ ಜೀವ ವಿಮೆಯನ್ನು ತೆಗೆದುಕೊಳ್ಳುವ ವಿಧಾನ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿ ಎಲ್ಲರಿಗೂ ಸಿಗಲಿ. ವಾಟ್ಸಪ್ಪಲ್ಲಿ ಯಾವ್ದಾವುದೋ ಇದ್ದಿದ್ದು ಇಲ್ಲೋದೆಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸುವ ಜೊತೆಗೆ ಇಂತಹ ಉಪಯುಕ್ತ ಮಾಹಿತಿಗಳನ್ನು ಎಲ್ಲರಿಗೂ ಶೇರ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.